So hi, welcome to my new blog. This is Kinky Nushita Ravi signing. So ivattina hosa blog ge ellarigunu nanu heartily welcome martta idini. So sulpa kelsa baki agulibittittu ivattindu, and especially nanu maneli kelsa madkolokke navu yaru kelasavarna itkondilla, yakeandre ishte pay madidru yako kelsa astu satisfaction anustirilla, adikoskara kelasavarna bidisbitvi. Kelasavar bidisadmele swalpa namigu kuda helpful agirli anta heli navu shortly LG idu dishwasher na tagondvi. So idu LG dishwasher. ವಾಷಿಂಗ್ ಮಿಷಿನ್ ಏನಿರುತ್ತೆ 8 kg ದು, ಸೇಮ್ ಅದೇ ಅಷ್ಟು ಸೈಜೇ ಇರುತ್ತೆ ಇದು. ಇದನ್ನು ವಾಶ್ ಮಾಡೋ ಪಾತ್ರೆಗಳನ್ನೆಲ್ಲ ಈ ರೀತಿಯಾಗಿ ನಾವು ಲೋಡ್ ಮಾಡಿ ಇಟ್ಬಿಟ್ರೆ 2 racks ಇರುತ್ತೆ ಇದು. ಇದರಲ್ಲಿ ಗಾಜು ಎಲ್ಲ ವಾಶ್ ಮಾಡುತ್ತೆ ತುಂಬ ಕ್ಲೀನಾಗಿ. ಆ್ಯಕ್ಚುಲಿ ಕೈಯಲ್ಲಿ ನಾವು ಎಷ್ಟೊತ್ತು ಮಾಡಿದರೂ ಕೂಡ ಆಗದೇ ಇರೋಷ್ಟು ಕ್ಲೀನಿಂಗು ಇದರಲ್ಲಿ ಆಗುತ್ತೆ. ತುಂಬ ಚೆನ್ನಾಗಿ ಕ್ಲೀನಿಂಗ್ ಆಗುತ್ತೆ. ಇದಕ್ಕೆ ಈ ಥರದ್ದು ಒಂದು ಟ್ಯಾಬ್ಲೆಟ್ ಹಾಕಬೇಕು, ಇಷ್ಟಿರುತ್ತೆ ನೋಡಿ, ಪೌಡ್ರು ಮತ್ತೇನಿಲ್ಲ. ಆ್ಯಂಡ್ ಇಲ್ಲಿಗೆ ಒಂದು ಲಿಕ್ವಿಡ್ ಹಾಕಿರೋದ್ರಿಂದ ಹಾಕಬೇಕು. ಇಲ್ಲಿಗೆ ಆ ಲಿಕ್ವಿಡ್ ಹಾಕೋದ್ರಿಂದ ಏನಾಗುತ್ತೆ, ಪಾತ್ರೆಗಳು ತುಂಬ ಶೈನಿಯಾಗಿ ಚೆನ್ನಾಗಾಗತ್ತೆ. ಇದು ಸ್ಟೀಮ್ ವಾಶು ಎಲ್ಲ ಮಾಡುತ್ತೆ. ಸ್ವಿಚ್ ಆನ್ ಮಾಡ್ಕೊಂಡ್ಮೇಲೆ ಏನು ಎಲ್ ಜಿ ವಾಷಿಂಗ್ ಮಿಷಿನ್ ಯೂಸ್ ಮಾಡಿದರೆ ಏನು ಫಂಕ್ಷನ್ ಇರುತ್ತೋ ಆಲ್ಮೋಸ್ಟ್ ಆಲ್ ಅದೇ ಥರ ಇರುತ್ತೆ ಎಲ್ಲ. ಪವರ್ ಆನ್ ಮಾಡಿಕೊಂಡೆ, ಟರ್ಬೋ ಇಡ್ತಾ ಈಕೋ ಇಡ್ತೀನಿ, ಇವತ್ತು ಪಾತ್ರೆ ಕಮ್ಮಿ ಇದೆ ಅದಕ್ಕೋಸ್ಕರ ಈಕೋ ಇಟ್ಟು ಸ್ಟೀಮ್ ವಾಶ್ ಮಾಡಿಸ್ಬಿಡ್ತೀನಿ. ತ್ರೀ ಅವರ್ಸ್ 30 ಮಿನಿಟ್ಸ್ ತೊಗೊಳ್ತಾ ಇದೆ ಟೈಮ್. ಇದು ಮಿನಿಮಮ್ ತೊಗೊಳುತ್ತೆ, ಬಟ್ ವಾಟರ್ ಕನ್ಸಂಪ್ಷನ್ ಮಾಡುತ್ತೆ, 2 ಬಕೆಟ್ ಅಷ್ಟೇ ಅಂತೆ ಇದು ತೊಗೊಳ್ಳೋದು. ಇಷ್ಟು ಹೊತ್ತು ವಾಶ್ ಮಾಡಿದರೂ ಕೂಡ ಅಂದರೆ ಸ್ಟೀಮ್ ವಾಶ್ ಮಾಡುತ್ತೆ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ನಾವು ಎಂಥ ಆಯಿಲಿ ಸಾಮಾನು ಇಟ್ಟರೂ ಕೂಡ ತುಂಬ ಕ್ಲೀನಾಗಿ ಆಗುತ್ತೆ. ಬಟ್ ನೀರೇನು ಹೆವಿ ಕನ್ಸ್ಯೂಮ್ ಮಾಡಲ್ಲ ಇದು. ಸೊ 3 hours 36 minutes ತೊಗೊಂತು. ಜಸ್ಟ್ ಅದಾದಮೇಲೆ ಸ್ಟಾರ್ಟ್ ಮಾಡಿಬಿಟ್ರೆ ಮನೇಲಿರೋ ಪಾತ್ರೆಗಳನ್ನೆಲ್ಲ ತುಂಬ ಕ್ಲೀನಾಗಿ ವಾಶ್ ಮಾಡಿ ಬಿಸಿ ನೀರು ತಣ್ಣೀರು ಏನೇನು ಬೇಕು ಸಾಲ್ಟು ಎಲ್ಲ ಹಾಕಿ ಆ ಟ್ಯಾಬ್ಲೆಟಲ್ಲಿ ಸಾಲ್ಟ್ ಕೂಡ ಹಾಕಿರ್ತೀವಿ ಮಿಷಿನಲ್ಲಿ ಫಸ್ಟೇ, ಅದು ಖಾಲಿ ಆದಮೇಲೆ ಇಲ್ಲಿ ತೋರ್ಸತ್ತೆ ಇಂಡಿಕೇಟರು. ಎಲ್ಲ ಹಾಕಿ ಹಿಂಗೆ ಹಿಂಗೆ ವಾಶ್ ಮಾಡಬೇಕು, ಎಲ್ಲ ರೀತಿ ವಾಶ್ ಮಾಡಿ ಈವನ್ ಡ್ರೈ ಕೂಡ ಮಾಡಿ. ಸ್ಟೀಮ್ ಆನ್ ಮಾಡಿರೋದ್ರಿಂದ ಕಂಪ್ಲೀಟ್ ಎಲ್ಲ ಒಣಗಿಸ್ಬಿಟ್ಟಿದೆ. ಜಸ್ಟ್ ಪಾತ್ರೆಗಳು ತೊಗೊಂಡು ನಾವು ಎತ್ತಿಟ್ಕೊಳ್ಳೋದು ಅಷ್ಟೇ. ಸೊ ಇದನ್ನು ವಾಶ್ ಮಾಡೋದಕ್ಕೆ ಇದು ಟ್ಯಾಬ್ಲೆಟ್ಸು ಇದಿರಲೇಬೇಕು. ಆ್ಯಂಡ್ ಇದು ಬಂದು ನಾನು ಹೇಳಿದ್ದಲ್ಲ ಶೈನಿಂಗ್ ಬರೋಕ್ಕೆ ಪಾತ್ರೆಗೆ ಅಂತ. ಸೊ ಈ ಲಿಕ್ವಿಡ್ಡು ಇಷ್ಟು ಉಪಯೋಗಿಸ್ಕೊಂಡು ಮಾಡ್ತೀವಿ. ಸೊ ಇವತ್ತಿದ್ದು ಫಸ್ಟು ಮೇನ್ ಕೆಲಸ ಪಾತ್ರೆ ತೊಳಿಯೋಕ್ಕೆ ಹಾಕೋದು, ನಂದು ಇವಾಗ ಮುಗೀತು. ಸೊ ಆಲ್ಮೋಸ್ಟ್ ಆಲ್ ಈವ್ನಿಂಗ್ ಆಗ್ತಾ ಬಂತು. ಇವಾಗ ಸ್ವಲ್ಪ ಹೊತ್ತು ಕಾರ್ತಿಕ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಅವ್ನ ಜೊತೆ ಆಟ ಆಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಅವ್ನ ರೂಮಿಗೆ ಬಂದೆ. ಆ್ಯಕ್ಚುಲಿ ಅವನು ಗೊತ್ತೂ ಇಲ್ಲ ಈಗ ನಾನು ಅವ್ನ ರೂಮಿಗೆ ಬಂದಿದ್ದೀನಿ ಅಂತ ಹೇಳಿ. ಅವ್ನ ರೂಮಲ್ಲಿ ಇವಾಗ ನಾನು ಸ್ನೇಕ್ ಆ್ಯಂಡ್ ಲ್ಯಾಡರ್ದು ಬೋರ್ಡು ತೊಗೊಂಡಿದ್ವಿ, ಒಂದು ಹೊಸದು. ಪಾನ್ಸು ಇಲ್ಲ ಇಟ್ಟಿದ್ದಾನೆ. ಅವ್ನ ಸಿಸ್ಟಮ್ ಟೇಬಲ್ಲು. ಸೊ ಇದು ಅಮೆಝಾನಲ್ಲಿ ತರಿಸಿದ್ದು ನಾನು ಸ್ನೇಕ್ ಆ್ಯಂಡ್ ಲ್ಯಾಡರ್ ಬೋರ್ಡು. ಈ ಕಡೆ ಲೂಡೋಸು ವಿತ್ತು ಕಾಯಿನ್ ಬಾಕ್ಸಸ್ ಇದೆ. ಸೊ ಇವಾಗ ಅವನ ಜೊತೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆ್ಯಂಡ್ ಲೂಡೋಸ್ ಆಡೋಣ ಅಂತ ಹೇಳಿ ಇದ್ದೀನಿ. ಅವನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇವಾಗ ನಾನು ಅವನ್ನ ಹೋಗಿ ಆಟ ಕರಿತೀನಿ ಅಂತ. ಸೊ ಲೆಟ್ಸ್ ಚೆಕ್ ಅವನು ಏನು ಮಾಡ್ತಾ ಇದ್ದಾನೆ ಅಂತ. ಅಲ್ಲೂ ಇಲ್ಲ, ಅವನ ರೂಮಲ್ಲೂ ಇಲ್ಲ. ಸೊ ಕನಾ, ವಾಟ್ ಈಸ್ ಡೂಯಿಂಗ್ ಮೈ ಬೇಬಿ? ಡ್ರಾಯಿಂಗ್ ಮಾಡ್ತಾ ಇದೆ ಬಂಗಾರು. ಡ್ರಾಯಿಂಗ್ ಅಲ್ಲ ಇದು, ಕಲರಿಂಗ್ ಅಲ್ವಾ? ಕಲರಿಂಗ್ ಮಾಡ್ತಾ ಇದೆಯಾ? ಇಷ್ಟನಾ ನಿಂಗೆ ಕಲರಿಂಗ್ ಮಾಡೋದು? ಸೊ ಈವ್ನಿಂಗ್ ಟೈಮು, ಆಲ್ಮೋಸ್ಟ್ ಆಲು ಒಂದು ಕಡೆ ಮಳೆ ಮೋಡ ಥರನೂ ಇದೆ ವಾತಾವರಣ, ಅದೇ ಥರ ಸ್ವಲ್ಪ ಬಿಸಿಲು ಬಿಸಿಲೂ ಇದೆ. ಸೊ ನಮ್ಮದು ಕೊಂಬೆ ಆಟಾಡ್ತಾ ಇದೆ ಚೌಕರಿ ಮೇಲೆ ಕುತ್ಕೊಂಡು ಕಲರಿಂಗ್ ಮಾಡ್ತಾ ಇದೆ. ಸೊ ಕನ್ನ ಲೂಡೋಸ್ ಆಡ್ತಾಮ, ನೀ ಬೋರ್ಡ್ ತೆಚ್ಚಿನಮ್ಮ ಆಡ್ತಾಮ? ಲೂಡೋಸ್ ಆಡ್ತಾಮ, ಲ್ಯಾಡೋ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ತಾಮ? ಸ್ನೇಕ್ ಆ್ಯಂಡ್ ಲ್ಯಾಡರ್ ಪ್ಲೀಸ್. ಸೊ ಲೂಡೋ ಸ್ಟಾರ್ಟ್ ಮಾಡೋಣ.
ಸೊ ಆಟಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ ಇವಾಗ ಲೂಡೋಸ್ ಆಡೋಣ ಅಂತ ಫಸ್ಟ್ ಇಂದ, ಬಟ್ ಆಮೇಲೆ ನಾವು ಸ್ನೇಕ್ ಇನ್ ಲ್ಯಾಡರ್ ಆಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮಿಲ್ಕ್ ಬಾಯ್ತೋ ಪಳ್ಳಿ ಸ್ನೇಕ್ ಬಾಯ್ತೋ ಪಳ್ಳಿ. ಸೊ ಇವಾಗ ಅದಕ್ಕೆ ಆಟ ಸ್ನೇಕ್ ಇನ್ ಲ್ಯಾಡರ್ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಈಗ ಫಸ್ಟ್ ಯಾರು ಆಡೋದು? ಜೋಗಿಂದರ್. ಜೋಗಿಂದರ್ ಸಿಕ್ಸ್. ಸಿಕ್ಸ್. ಓಕೆ ಓಕೆ, ಸಿಕ್ಸ್ ಬಂದ ತಕ್ಷಣ ಎಣ್ಣೆ ಸಿಕ್ತ ಅವನಿಗೆ. ಐ ಐ ಐ ಅಂತ ಕೆಳಗೆ ಹೊರಟೋಯ್ತು ಹೊರಟೋಯ್ತು ಹೊರಟೋಯ್ತು. ಅದು ವ್ಯಾಲಿಡ್ ಇಲ್ಲ, ವ್ಯಾಲಿಡ್ ಇಲ್ಲ, ವ್ಯಾಲಿಡ್ ಇಲ್ಲ. ಇಲ್ಲೇ ಆಡ್ಬೇಕು. ಹಾಂ, ಇನ್ನು ಹಿಂಗೆ ಇಟ್ಕೊಂಡು ಹೆಂಗ್ ಮಾಡ್ತಿದ್ದಾನೆ ಅವನು? ಹಿಂಗೆ ಇಟ್ಕೊಂಡು ಹಿಂಗೆ ಅಂತ ಇದ್ದಾನೆ, ಹಿಂಗೆ ತಗೊಂಡು ಹಿಂಗೆ ಸಿಕ್ಸ್ ನಾನು ಹಿಂಗೆ ಆಡ್ತೀನಿ. ಈಗ ನನ್ನ ಫಸ್ಟ್ ಗೇಮು. ಸಿಕ್ಸ್ ಬಂತು, ನಾನು ಎಣಿ ಎತ್ತದೆ. ಫೋರ್, ಒನ್ ಟೂ ತ್ರೀ ಫೋರ್. ಇನ್ನೊಂದು ಬಿತ್ತು ಅಂದ್ರೆ ಇಲ್ಲಿ ಸ್ನೇಕ್ ಇದೆ. ಒಂದು ಯೂನಿಕ್ ಬಂತು. ಅಯ್ಯೋ ಏನು ಇದು ಕಾಣೆ. ಫೈವ್ ಬಂತು, ಮಿಸ್ ಆಯ್ತು. ಒನ್ ಟೂ ತ್ರೀ ಫೋರ್ ಫೈವ್. ಜೋಗಿಂದ ಎರಡು ಪಿಚ್ಚ. ಸ್ನೇಕ್ ಸ್ನೇಕ್ ಇಲ್ಲ. ಒಂದು ಬಿತ್ತು ಸದ್ಯ, ಅವಾಗ ಬಿಡ್ಲಿಲ್ಲ. ಬಟ್ ಇನ್ನೊಂದ್ಸತಿ ಒಂದು ಬಿದ್ರೆ ನಾನು ಸೊ ಹಿಂಗ ಕೆಳಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಮಂತ್ರ ವರ್ಕ್ ಆಯ್ತು, ಒಂದು ಬಿತ್ತು ಸ್ನೇಕ್ ಅಂತ ಆಯ್ತು. ಮನೆಗೆ ವಾಪಸ್ ಬಂದ್ಬಿಟ್ಟ ಕಾರ್ತಿಕ್. ಈಗ ನಾವು ಒಂದು ಮತ್ತೆ ಆ ಕಡೆ ಆಬ್ರ ಕಡೆ ಒಬ್ರ ನಮಗೆ ಒಂದು ಬೀಳಬಾರ್ದು. ಹಾ ಬೀಳಿಲ್ಲ, ಸಿಕ್ಸ್ ಬಿತ್ತು. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಓಕೆ ಓಕೆ. ಆಹಾ, ಇವನು ಡ್ರೆಸ್ಸಲ್ಲಿ ಯಾವ ನಂಬರ್ ಬೇಕು ತಗೊಂಡು ಆ ನಂಬರೇ ಇಟ್ಕೊಂಡು ಇದು ಮಾಡ್ತಾನೆ. ಒಂದು ಬಂತು, ಬಟ್ ನಥಿಂಗ್ ಟು ವರಿ, ನಥಿಂಗ್ ಟು ವರಿ. ಹಾವಿನ ಮಾಲೆ ಇಟ್ಕೊಂಡ್ ಮೇಲೆ ಹತ್ಬಹುದು. ಟೂ, ಒನ್ ಟೂ. ಅಪ್ಪ ಚಪ್ಪಲ್ ಬಂಬೆ ಬೋ ಅಸ್ಲಿ ನಂಬರ್ ಪೂರೇ ಸಾವ್ ಪೂರೇ ಸಾವ್. ಸೋಮೇಶ್ ತೀನ್ ತೀನ್. ಇಲ್ಲಿದ್ದ ನಾನು ಒನ್ನತ್ತು ಒಂದು ಇರೋ ಮನೇನೆ ಕೌಂಟ್ ಮಾಡ್ಕೋಬೇಕು. ಅವ್ವಾ, ಇರೋ ಮನೇನೆ ಕೌಂಟ್ ಮಾಡ್ಕೊಂಡು ಹಾವತ ಕಚ್ಚಿಸ್ಕೋಬೇಕಂತೆ ನಾನು. ಅವ್ರಿಗೆ ಬರೋ ನಂಬರ್ ಬರೋ ನಿಂಗೆ ಮಾಡೋದು. ವಾಟ್ ಇಸ್ ದಟ್? ಟೂ ನಂಬರ್ ತು. ಮತ್ತೆ ನಾನು ತರ್ಟಿಗೆ ಸ್ವಿಂಗ್ ಹೋಗ್ತೀನಿ. ಸಿಕ್ಸ್. Who knows? 1, 2, 3, 4, 5, 6. ಅವರಿಗಾರೆ ಒಂದು ಮನೆ ಎಕ್ಸ್ಟ್ರಾ ಆದ್ಮೇಲೆ ನಂಬರ್ ಕೌಂಟ್ ಆಗುತ್ತೆ. ನನಗೆ ಒಂದು ಮನೆ ಬಿಫೋರ್ ನಂಬರ್ ಹೋಲ್ಡ್ ಆಗ್ತಿದೆ. ಒಂದು ಬಟ್ ಇಲ್ಲೊಂದಿದೆ ಸ್ನೇಕು, ಅದು ಸಿಕ್ಕ ಕಡಿತು ಅಂದ್ರೆ ಫುಲ್ ಬಂದು ಎಂಟನೇ ಮನೇಲಿ ಕುತ್ಕೋತೀನಿ ನಾನು. ಇವ್ನು ಡೈರ್ ಇದ್ದ ಇಲ್ಲ ಡೈರ್ ಇಲ್ಲ, ಇಲ್ಲೇ ಹಾಕೋಬೇಕು ನೀನು. ಅಯ್ಯೋ ಇಲ್ಲ, ಇಲ್ಲ ಹಾಕಿದ್ರೆ ನಾವು ಲೆಕ್ಕ ತಗೊಳ್ಳಲ್ಲ. ನಾವು ಆಟದಲ್ಲಿ ತುಂಬ ಪಕ್ಕ. ಫೈವ್ ಕೌಂಟ್ ಮಾಡ್ದ ಅವನು, ಫೋರ್ ಬಂದಿರೋದು. ನಿಮ್ಮ ಜೊತೆ ಆಡ್ಬೇಕಾದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಮನೇನೆ ಇರೋದು, ಸಿಕ್ಸ್ ಬಂದಿದ್ದು. ಬಟ್ ಐ ಕಾಂಟ್ ಪ್ಲೇ ಒಂದು ಮೂರು ಗೇಮ್ ಬಿಕಾಸ್ ಒನ್ ಟೂ ತ್ರೀ ಫೋರ್ ಫೈವ್. ಒನ್ ಟೂ ತ್ರೀ ಫೋರ್ ಫೈವ್. ಅಂತ ಗೇಮ್ ಇಸ್ ಓವರ್. ಸೊ ಕಾರ್ತಿಕ್ಕು ಹಾಟ್ ಚಾಕ್ಲೇಟ್ ಮಿಲ್ಕ್ ಕುಡಿಬೇಕು ಅಂತ ಅಂದ ಗೇಮ್ ಆದಮೇಲೆ. ಸೊ ಅವನಿಗೆ ಹಾಟ್ ಚಾಕ್ಲೇಟ್ ಮಿಲ್ಕ್ ಮಾಡೋಣ ಅಂತ ಹೇಳಿ ನಾನು ಕಿಚನಿಗೆ ಬಂದೆ. ಕಿಚನಿಗೆ ಬಂದು ಫಸ್ಟು ಹಾಟ್ ಚಾಕ್ಲೇಟ್ ಮಿಲ್ಕ್ ಮಾಡೋಕ್ಕೆ ಅವನಿಗೆ ಹಾಲು ತಗೋತಾ ಇದ್ದೀನಿ.
ಸೊ ಫಸ್ಟು ಬೇಸಿಕಲಿ ಹಾಟ್ ಚಾಕ್ಲೇಟ್ ಮಿಲ್ಕ್ ಮಾಡೋದಕ್ಕೆ ಹಾಲು ಕಾಯಿಸ್ಕೊತಾ ಇದ್ದೀನಿ. ಸೊ ಹಾಟ್ ಚಾಕ್ಲೇಟ್ ಮಾಡೋದಕ್ಕೆ ನಾನು ಅವನಿಗೆ ಬೂಸ್ಟು ಮತ್ತು ಹರ್ಷೀಸು ಸಿರಪ್ಪು ಮತ್ತು ಹರ್ಷೀಸ್ದು ಕೋಕೋ ಪೌಡರು ತೊಗೊಂಡಿದ್ದೀನಿ. ಸೊ ಇದು ನನ್ನದೇ ಓನ್ ರೆಸಿಪಿ, ನಾನೆಲ್ಲೂ ನೋಡಿಲ್ಲ, ಯೂಟ್ಯೂಬಲ್ಲಾಗಲಿ ಎಲ್ಲೂ ನೋಡಿಲ್ಲ. ಜಸ್ಟ್ ನನಗೆ ಅನಿಸಿದ ಥರ ನಾನು ಹೆಂಗೆ ಟೇಸ್ಟ್ ಇರಬಹುದು ಅಂತ ನಾನೇ ಕ್ರಿಯೇಟಿವ್ ಆಗಿ ಕಂಡು ಬಿಡೋದು. ಸೊ ಫಸ್ಟು ನಾನು ಶುಗರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ 2 ಸ್ಪೂನ್ಸು. ಇದಕ್ಕೆ ಕೋಕೋ ಪೌಡ್ರು ಜಾಸ್ತಿ ಹಾಕಬೇಕಾಗಬಾರ್ದು, ಅಕಸ್ಮಾತ್ ನೀವೇನು ಟ್ರೈ ಮಾಡೋದಾದರೆ ಈ ಗ್ಲಾಸು ಕ್ವಾಂಟಿಟಿಗೆ ಒಂದು ಇಷ್ಟಷ್ಟೇ, ಯಾಕೆಂದರೆ ಕೋಕೋ ಪೌಡ್ರು ಜಾಸ್ತಿ ಆದರೆ ಕಹಿ ಬಂದುಬಿಡುತ್ತೆ. ಸೊ ಕರೆಕ್ಟು ಲಿಮಿಟೆಡ್ ಆಗಿದ್ದರೆ ಟೇಸ್ಟು ಚೆನ್ನಾಗಿ ಏನು ಹಾಕ್ತೀವಿ ಅದೇ ಕ್ವಾಂಟಿಟಿನೇ. ಈಗ ನಿಮ್ಮ ಮನೆಯಲ್ಲಿ ಹಾಲು ಇವ್ನಿಂಗ್ ಏನು ಕೊಡ್ತಿರಲ್ಲ ಆವಾಗ ಏನು ಕ್ವಾಂಟಿಟಿ ಹಾಕ್ತೀವಲ್ಲ ಬೂಸ್ಟು ಅದೇ ಕ್ವಾಂಟಿಟಿನೇ, ಬಟ್ ಕೋಕೋ ಪೌಡ್ರು ಕಮ್ಮಿ. ಸೊ ಇವಾಗ ಆಲ್ರೆಡಿ ನಾನು ಹಾಲು ಬಿಸಿ ಆಯಿತು, ರೆಡಿಯಾಗಿದೆ ಹಾಕ್ಕೊಂಡು ಇದಕ್ಕೆ. ಸೊ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸಪ್ ಮಿಕ್ಸಪ್ ಮಾಡ್ಕೋತೀನಿ. ಕೋಕೋ ಪೌಡರು ಎಲ್ಲ ಫಸ್ಟೇ ಒಂದ್ಸತಿ ಬ್ಲೆಂಡ್ ಮಾಡ್ಕೊಂಡು ಇಟ್ಕೋಬೇಕು, ಆವಾಗ ಹಾಲಲ್ಲಿ ಕ್ಲೀನಾಗಿ ಮಿಕ್ಸಪ್ ಆಗುತ್ತೆ. ನಾವು ಫಸ್ಟೇ ಅದನ್ನು ಮಿಕ್ಸ್ ಮಾಡಲಿಲ್ಲ ಅಂದರೆ ಕ್ಲೀನಾಗಿ ಮಿಕ್ಸ್ ಆಗೋಲ್ಲ ಹಾಲು. ಸೊ ಇದಾದಮೇಲೆ ಏನು ಮಾಡ್ತೀನಿ ಅಂದರೆ, ನಾನು ಹರ್ಷೀಸ್ದು ಚಾಕೋ ಸಿರಪ್ ಹೇಳಿದ್ನಲ್ಲ, ಇದು 1 ಸ್ಪೂನ್ ಆ್ಯಡ್ ಮಾಡ್ತೀನಿ ಇದಕ್ಕೆ. ಈ ಸೇಮ್ ಥಿಂಗು ನಾವು ಕೋಲ್ಡಲ್ಲಿ ಕೂಡ ಮಾಡ್ಕೋಬೋದು. ಈಗ ಫ್ರಿಜ್ಜಲ್ಲಿ ಇಟ್ಟಿರೋ ಕೋಲ್ಡ್ ಹಾಲೆನಕ್ಕೆ ಹಾಗೆ ಮಾಡಿಟ್ಬಿಡುವುದು, ಆವಾಗ ಅದು ಕೂಡ ಕೋಲ್ಡ್ ಮಿಲ್ಕ್ ಶೇಕ್ ಥರ ಚೆಂದ ಇರುತ್ತೆ. ಬೇಕಿದ್ರೆ ಮಿಕ್ಸಿಯಲ್ಲಿ ಬಂದಿದ್ರನ್ನ ಕೂಡ ಬ್ಲೈಂಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ಟು ವೆದರು ಸ್ವಲ್ಪ ಕೋಲ್ಡ್ ಇದೆ ಇತ್ತೀಚೆಗೆ, ತುಂಬ ಒಂಥರ ಯಾವಾಗ ಹೆಂಗಿದೆ ಅಂತ ಹೇಳೋಕ್ಕಾಗದೇ ಇರೋಷ್ಟು ಕೋಲ್ಡ್ ಇರೋದ್ರಿಂದ ನಾನು ಹಾಟ್ ವಾಟ್ರಲ್ಲೇ ಹಾಟ್ ಮಿಲ್ಕಲ್ಲೇ ಅವನಿಗೆ ಪ್ರಿಫರ್ ಮಾಡ್ತೀನಿ. ಸೊ ಅದು ಅವನಿಗೆ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ಹೆವಿ ಚಾಕ್ಲೇಟಿ ಫ್ಲೇವರ್ ಥರ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾರಾದರೂ ಕೋಲ್ಡು ಪ್ರಿಫರ್ ಮಾಡ್ತೀರಾ ಅಥವಾ ನಿಮಗೆ ಮಾಡ್ಕೋತೀರಾ ಅಂದರೂ ಕೂಡ ಚೆನ್ನಾಗಿರುತ್ತೆ. ಇದು ಹೆವಿ ತುಂಬ ಚಾಕ್ಲೇಟ್ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ. ಸೊ ರೆಡಿ ಆಯಿತು. ಸೊ ನಮ್ಮದು ರಾಜ್ಕುಮಾರ್ ಹಂಗೆ ಹಾಲು ಕೊಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಹಾಲು ರೆಡಿ ಆಯಿತು, ಹಾಟ್ ಚಾಕ್ಲೇಟ್ ಮಿಲ್ಕ್ ಫಾರ್ ಕಾರ್ತಿಕ್ ಕನ. ಹಾಯ್ 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 ಹೇಳುವುದ ಹೇಳಿಲ್ಲ ಅಂತ ಹೇಳಿ ಪ್ರತಿ ಸತಿ ಹಾಯ್ ಹೇಳ್ತಾ ಇದ್ದಾರೆ. ಹಾಟ್ ಚಾಕ್ಲೇಟ್ ಮಿಲ್ಕ್ ಬಿಸಿ ಇರುತ್ತೆ ಜೋಪಾನ, ವೆರಿ ಹಾಟಾ? ಆರಿಸ್ಕೊಂಡೆ ತನ್ನಲ್ಲ ನಾನು. ಈಗಿಟ್ಕೋ ಜೋಪಾನ. ಸೊ 3 ಅವರ್ಸ್ ಆಯಿತು. ಓ ಇವಾಗ ಜಸ್ಟ್ ಮಿಷಿನ್ನು ನಾನು ಪಾತ್ರೆ ತೊಳೆದಾಯ್ತು ಅಂತ ನಾನು ಕರೀತು. ಸೊ ನೋಡೋಣ ಅಂತ ಹೇಳಿ ಬಂದೆ ನಾನು ಯುಟಿಲಿಟಿಗೆ. ಸೊ ಇವಾಗ ನಾನು ಡಿಶ್ ವಾಷರ್ ಹತ್ರ ಬಂದು ಡಿಶ್ ವಾಷರ್ ಓಪನ್ ಮಾಡಿದೆ. ಬಿಸಿ ಇರುತ್ತೆ, ಇಲ್ಲೆಲ್ಲ ಫುಲ್ಲು ಹಾಟ್ ಇರುತ್ತೆ, ಯಾಕೆಂದರೆ ಸ್ಟೀಮ್ ಆನ್ ಮಾಡ್ತೀವಲ್ಲ. ಈಗ ಟ್ಯಾಬ್ಲೆಟ್ ನೋಡಿ ಹಾಕಿದ್ದು, ಬಾಕ್ಸು ಕ್ಲೋಸ್ ಮಾಡಿದ್ವಿ ನಾವು ಈ ಥರ ಆಗಲೇ. ಇವಾಗ ಓಪನ್ ಆಗಿದೆ ಆ್ಯಂಡ್ ಫುಲ್ ಖಾಲಿ ಆಗೋಗಿದೆ ಅದು ಪಾತ್ರೆ. ಕಂಪ್ಲೀಟಾಗಿ ಕ್ಲೀನಾಗಿ ವಾಶ್ ಆಗಿದೆ. ಸೊ ಇದು ಹಿಂಗೆ ತೆಗೆದಾದಮೇಲೆ, ಐ ಮೀನ್ ಸಾರಿ, ವಾಶ್ ಆದಮೇಲೆ ಸ್ವಲ್ಪ ಹೊತ್ತು ಹೊರಗೆ ಇಟ್ಬಿಡಬೇಕು, ಯಾಕಂದರೆ ತುಂಬ ಬಿಸಿ ಇರುತ್ತೆ. ಇದು ಆ್ಯಕ್ಚುಲಿ ಆಯಿಲ್ಗೆ ಇಟ್ಟಿದ್ದು, ಇದೆಲ್ಲ ತುಂಬ ಮಾರ್ಕ್ಸ್ ಇತ್ತು, ಪಾತ್ರೆ ಎಲ್ಲ ತುಂಬ ಕ್ಲೀನಾಗುತ್ತೆ. ಅಟ್ಲೀಸ್ಟ್ ಸ್ಯಾಟಿಸ್ಫೈಡ್ ವಿತ್ ದಟ್. ಸ್ಪೂನ್ಸು, ಗಾಜಿನ ಗ್ಲಾಸು, ಆ್ಯಕ್ಚುಲಿ ತುಂಬ ಬಿಸಿ ಇದೆ ಪಾತ್ರೆ. ಒಂದು ಸ್ವಲ್ಪ ಹೊತ್ತು ಓಪನ್ ಇಟ್ಬಿಟ್ರೆ ಪಾತ್ರೆ ಎಲ್ಲ ಅಂದರೆ ಬಿಸಿ ಇದೆ ತುಂಬ, ಮುಗ್ದಕ್ಕೇ ಸ್ವಲ್ಪ ಹಾಟ್ ಹಾಟ್ ಆಗಿದೆ, ಸ್ವಲ್ಪ ಅಲ್ಲ ತುಂಬ ಹಾಟ್ ಹಾಟ್ ಇದೆ. ಈಗ ತೆಗೆದಿಡೋಕ್ಕೂ ಕೈ ಬಿಸಿ ಇರ್ತೈತೆ. ಒಂದು ಸ್ವಲ್ಪ ಹೊತ್ತು ತೆಗೆದು ಬಿಟ್ಟು ಇಟ್ಬಿಟ್ಟು ನಾನೆಲ್ಲ ಮತ್ತೆ ರೀಲೋ ಪಾತ್ರೆಗಳನ್ನೆಲ್ಲ ಒಂದು ಬೇಸಿನಲ್ಲಿ ಹಾಕ್ಕೊಂಡು ಕಿಚನಲ್ಲಿ ಹೋಗಿ ಇಟ್ಬಿಡ್ತೀನಿ. ಸೊ ನನಗೆ ತುಂಬ ಇಷ್ಟ ಆಗಿತ್ತು ಡಿಶ್ ವಾಷರ್ ಎಲ್ ಜಿದು, ತುಂಬ ಚೆನ್ನಾಗಿದೆ. ಬಟ್ಟೆ ವಾಶ್ ಮಾಡೋದಕ್ಕಿಂತಲೂ ಆ್ಯಕ್ಚುಲಿ ಡಿಶ್ ವಾಷರು ಪಾತ್ರೆಗಳನ್ನ ತುಂಬ ಚೆನ್ನಾಗಿ ವಾಶ್ ಮಾಡುತ್ತೆ. ಬಟ್ಟೆಗಳು ಆ್ಯಕ್ಚುಲಿ ಮಾರ್ಕ್ಸು ಅವೆಲ್ಲ ಉಳಿಯುತ್ತೆ, ಕಾಲರು ಪ್ಯಾಂಟ್ ಕೆಳಗೆ ಎಲ್ಲ ಸ್ವಲ್ಪ ಹಾಗಾಗಿ ಇರುತ್ತೆ. ಬಟ್ ಇದರಲ್ಲಿ ನಾವು ಕ್ಲೀನಾಗಿ ಇಟ್ವಿ ಅಂದರೆ ಎಷ್ಟು ಚೆನ್ನಾಗಿ ಪಾತ್ರೆಗಳಂತೂ ಹೊಸ ಪಾತ್ರೆಗಳ ಥರ ಆಗುತ್ತೆ ನೋಡಿ.
ಹೊಸ ಪಾತ್ರೆ ಥರ ಆಗುತ್ತೆ. ಅದು ಶೈನಿಂಗ್ ಒಂದು ಹಾಕ್ತೀವಲ್ಲ ನಾವು, ಇನ್ನೂ ಸ್ಟೀಲ್ ಪಾತ್ರೆ ಶೈನಿಂಗ್ ಹಾಕ್ತೀವಲ್ಲ, ಕಂಪ್ಲೀಟು ತುಪ್ಪ ಆಯಿಲಿ ಕಂಟೆಂಟ್ ಏನಿಟ್ಟರು ಕೂಡ ತುಂಬ ಚೆನ್ನಾಗಾಗತ್ತೆ. ಸೊ ನೈಟ್ ಆಯಿತು, ಊಟ ಮಾಡೋಕ್ಕೆ ರೆಡಿ ಆಗ್ತಾಯಿದ್ವಿ. ಮುತ್ತುಗೆ ಪಪ್ಪು ಅಂದರೆ ತುಂಬ ಇಷ್ಟ, ಸೊ ಟೊಮೊಟೊ ಬದನೇಕಾಯಿ ಹಾಕಿ ಆಂಧ ಸ್ಟೈಲ್ ಪಪ್ಪು ಮಾಡಿದ್ದೀನಿ ಇವತ್ತು, ಆಂಧ ಸ್ಪೆಷಲ್ ಪಪ್ಪು ಇದು. ಇದಕ್ಕೆ ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕೊಂಡಂತು ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಅವನಿಗೆ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಇವತ್ತಿಂದೆಲ್ಲ ಕೆಲಸ ಮುಗ್ದಂಗೆ. ಸೊ ಆಲ್ಮೋಸ್ಟ್ ಆಲ್ ಇವತ್ತಿಂದು ಬ್ಲಾಗ್ ಮುಗೀತಾ ಬಂತು. ಸೊ ಕಾರ್ತಿಕ್ನ ಮಲಗಿಸೋಣ ಅಂತ ಹೇಳಿ ರೂಮಿಗೆ ಬಂದು, ಸೊ ಕಾರ್ತಿಕ್ಕು ಸ್ಲೀಪ್ ಟೈಮ್ ಸ್ಟಾರ್ಟ್ ಆಗಿದೆ, ಈಗ ಮಲ್ಕೋಬೇಕು. ಕಾರ್ತಿಕ್ಕು ಯಾಕೆ ನಗ್ತಿದ್ದೀಯಾ, ಏನು ಹೇಳು? ನಥಿಂಗ್, ನಿದ್ದೆ ಬಂದಿಲ್ಲ ಇನ್ನು? ಹ್ಞೂ, ನೀನು ನಿದ್ದೆ ತುಂಬ ಮಲಗಿಸೋ ಅಷ್ಟೊತ್ತಿಗೆ. ಸೊ ಗುಡ್ ನೈಟ್ ಹೇಳು, ಸ್ವೀಟ್ ಡ್ರೀಮ್ಸ್, ಬಾಯ್. ಪಡ್ಕೊನೇ ಅಲ್ಲ, ಇಂಕೊಕ್ಸಾರು ಹಚ್ಚಿ ಚೂಸಿನಪ್ಪಳು ನಿದ್ರು ಪೋಲ ನೋವು. ಓಕೆ, ಗುಡ್ ನೈಟ್.